ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೊನ್ನು ಸಿಂಪಲ್ ಕನ್ನಡ ವ್ಲಾಗ್ಸ್. ಇದು ಪಾರ್ಟ್ ಟು. ನೋಡಿದ್ರಲ್ವಾ, ಸ್ನಾನ ಎಲ್ಲ ಮಾಡಿಕೊಂಡು ಈ ರೀತಿ ರೆಡಿ ಆಗಿದ್ವಿ, ಫುಲ್ಲು ಟ್ರೆಡಿಷ್ನಲ್ ಆಗಿ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ, ಅಂದರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಗೋಪಿ ಫಸ್ಟ್ ಟೈಮ್ ಹೋಗಿದ್ದಾರೆ. ಫಸ್ಟು ಇಲ್ಲಿ ಮಂಚಾಲಮ್ಮನ ಏನೋ ಇದೆ ದೇವರು, ಆ ದೇವ್ರನ್ನ ದರ್ಶನ ಮಾಡಿಕೊಂಡು ರಾಯರ ದರ್ಶನಕ್ಕೆ ಹೋಗ್ಬೇಕಂತೆ. ಬಟ್ ಆದರೆ ನಾವು ಫಸ್ಟ್ ರಾಯರ ದರ್ಶನ ಮಾಡ್ಕೊಂಡು ಆಮೇಲೆ ಬಂದ್ವಿ, ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಬಂದಾದ್ಮೇಲೆ ಗೊತ್ತಾಯಿತು, ನಾನು ಒಂದಷ್ಟು ಕೆಲವೊಂದಷ್ಟು ವೀಡಿಯೋಸ್ ನೋಡಿದಾಗ ಗೊತ್ತಾಯಿತು. ಮತ್ತು ಗೊಂಬೆಗೆ ಈ ರೀತಿ ಅಂಬ್ರೆಲ್ಲನ ಕ್ಯಾರಿ ಮಾಡಿದ್ವಿ, ಬಿಕಾಸ್ ತುಂಬಾ ಬಿಸಿಲಿರುತ್ತೆ ಅಂತ. ಇದು ಎಂಟ್ರೆನ್ಸ್ ಒಳಗಡೆ ಹೋಗೋದಕ್ಕೆ ದರ್ಶನಕ್ಕೆ. ದರ್ಶನದಲ್ಲೂ ಕೂಡ ಎಷ್ಟೊಂದು ಲೈನ್ಸ್ ಇದ್ದಾವೆ, ಅಂದರೆ ಸ್ಪೆಷಲ್ ಎಂಟ್ರಿ ಎಲ್ಲ ಇದೆ. ನಾವು ದುಡ್ಡು ಕೊಟ್ಟರೆ ಬೇಕಾದ್ರೆ ಹೋಗ್ಬೋದು, ಫುಲ್ಲು ಹತ್ರದಿಂದ ಕೂಡ ಬಿಡ್ತಾರೆ. ಮತ್ತು ಗರ್ಭಗುಡಿ ಒಳಗಡೆ ಒಂದು ಲೈನ್ ಇದೆ, ಅಲ್ಲಿ ಕೂಡ ಬಿಡ್ತಾರೆ. ಮತ್ತು ಎಷ್ಟೊಂದು ಜನ ಬಂದಿದ್ದರು, ರಾಯರನ್ನು ನಂಬಿದ್ದವರು ಯಾರೂ ಕೆಟ್ಟಿಲ್ಲ ಇದುವರೆಗೂ. ನೋಡ್ಬೋದು ಹುರುಳು ಸೇವೆ ಮಾಡ್ತಿರೋದು, ಮತ್ತು ಹೆಜ್ಜೆ ನಮಸ್ಕಾರ ಮಾಡ್ತಿರೋದು, ಪ್ರತಿಯೊಂದು ಸೇವೆಯಲ್ಲಿ ಮುಳುಗಿದ್ರು ರಾಯರಿಗೆ. ಸರಿ, ನಾವು ದರ್ಶನಕ್ಕೆ ಮಾಡಿಕೊಂಡು ಒಂದು ವಿಶೇಷ ಪೂಜೆ ಇಟ್ಟಿದ್ರು, ಅದನ್ನು ಮುಗಿಸ್ಕೊಂಡು ನಾಷ್ಟಕ್ಕೆ ಹೊರಡ್ತಿದ್ದೀವಿ. ಗೊಂಬೆಗೆ ತುಂಬಾ ಹೊಟ್ಟೆ ಹಸಿದ್ ಬಿಟ್ಟಿತ್ತು ಅನ್ಸುತ್ತೆ ಪಾಪ. ಅಂದರೆ ನಾವು ದರ್ಶನ ಮಾಡಿಸೋಲ್ಲಿ 11:30 ಆಗಿತ್ತು, ಪಾಪ ಏನೂ ಇರಲಿಲ್ಲ, ಜಸ್ಟ್ ಫೀಡಿಂಗಲ್ಲಿ ಬ್ರೆಸ್ಟ್ ಮಿಲ್ಕ್ ಎಲ್ಲ ಇದ್ಲು. ಸರಿ, ಇನ್ನೇನು ಮಾಡೋದು, ಮತ್ತು ಇಲ್ಲಿ ಏನು ಇಲ್ಲ, ಸಿರ್ಲಕ್ಕ ಎತ್ಕೊಂಡು ಹೋಗಿದ್ವಿ. ಬಟ್ ಇನ್ನೇನು ದರ್ಶನ ಮಾಡ್ಕೊಂಡು ಹೊಟ್ಟೆಗೆ ಹಂಗೆ ಏನಾರು ತಿನ್ನೋಣ, ಬೇಗ ಹೋಗೋಣ ಅನ್ಕೊಂಡ್ವಿ. ಬಟ್ ಅಲ್ಲಿ ಲೇಟ್ ಆಯಿತು ಪೂಜೆ ಲೈನು, ಅದಕ್ಕೆ ದರ್ಶನ ಅದು ಕ್ಯೂ ಎಲ್ಲ. ಸರಿ, ತುಂಬಾ ಹೇಳ್ತಿದ್ಲು, ನನಗಂತೂ ಬೇಜಾರಾಯ್ತು. ಮತ್ತೆ ಹೆಂಗೆ ಗೊತ್ತಾ, ಅಮ್ಮ ಅತ್ತೆ ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡು ಬಿಟ್ಟಿದ್ರು, ಒಬ್ಬೊಬ್ರು ಒಂದೊಂದು ಫೋಟೋ ಪ್ರಸಾದ ಇಸ್ಕೊಳ್ಳೋದಂತ ಹಂಗೆ ಹೆಂಗೆ ಅಂತ. ನನಗಂತೂ ತುಂಬ ಬೇಜಾರಾಗೋಗಿತ್ತು. ಫಸ್ಟ್ ಹೋಗಿ ಮಗುಗೆ ಊಟ ಮಾಡಿಸ್ಬೇಕು ಅಂದ್ರೆ ನಾನು ಯಾವುದು ಬೇರೆ ಹೋಟ್ಲಿಗೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಬರಲಿ ಬೇಕಾದ್ರೆ ಎಲ್ಲರ ನಿಧಾನಕ್ಕೆ ಅಂತ ಆಮೇಲೆ ಮತ್ತೆ ಗೋಪೆ ಬೇಡ ಬಾ ಅಂತ ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಬಂದು ಅವರೇ ವೀಡಿಯೋ ಮಾಡ್ತಿದ್ದಾರೆ. ನಾನು ಯಾವ ವೀಡಿಯೋನು ಮಾಡ್ಕೊಂಡಿಲ್ಲ, ಯಾಕಂದರೆ ಅವಳು ಅಷ್ಟು ಹಳ್ತಿದ್ಲು. ಈ ವಿಡಿಯೋ ತುಂಬಾ ಶಾರ್ಟ್ ಕ್ಲಿಪ್ಪಿಂಗ್ಸ್ ಅಂತಲೇ ಹೇಳ್ಬೋದು, ಯಾಕಂದರೆ ನನ್ನ ವೀಡಿಯೋ ಮಾಡ್ಕೊಳ್ಳೋ ಪರಿಸ್ಥಿತಿಲೇ ಇರಲಿಲ್ಲ. ಗೊಂಬೆ ಅಷ್ಟೊಂದು ಸತಾಯಿಸಿದ್ಲು ನನಗೆ, ಏನಕ್ಕೆ ಅಂತ ಗೊತ್ತಿಲ್ಲ. ಹೊಟ್ಟೆ ಹಸ್ಕೊಂಡಿದ್ಲು ಒಂದು, ಮತ್ತು ಹೋಟೆಲ್ ಕರ್ಕೊಂಡು ಹೋಗಿದ ತಕ್ಷಣ ಆರಾಮಾಗಿ ಕೂತಿದ್ಲು, ಹೊಟ್ಟೆನೆ ಹಸಿ ಇಲ್ಲ ಅನ್ನೋ ಥರ. ನೋಡಿ ನೀವೇ. ಫೋಟೋಸು, ಮತ್ತೆ ಪ್ರಸಾದ, ಮತ್ತೆ ಮಂತ್ರಾಕ್ಷತೆ, ಮತ್ತೆ ಇನ್ನು ಏನೇನೋ ಇಸ್ಕೊಂಡ್ವಿ. ಅದನ್ನೆಲ್ಲ ನಾನು ಏನು ಶೂಟ್ ಮಾಡ್ಕೊಂಡಿಲ್ಲ. ಬುದ್ಧನ ಇಸ್ಕೊಂಡ್ವಿ, ಆನೆಗಳನ್ನ ಇಸ್ಕೊಂಡ್ವಿ. ನನಗೇನಂದ್ರೆ ಅವಳು ಕೈ ಬಿಟ್ಟಿಲ್ಲ, ಫುಲ್ ಅಳ್ತಿದ್ಲಲ್ವ, ಆ ಭಯ ಸ್ಟಾರ್ಟ್ ಆಗೋಯ್ತು, ಯಾಕೆ ಇವಳು ಈ ಥರ ಅಳ್ತಿದ್ದಾಳೆ ಅಂತ. ಸರಿ, ಹೊಟ್ಟೆಗೆ ಫಸ್ಟ್ ಹಾಕೋಣ, ಯಾಕಂದ್ರೆ ನಾವು ದೊಡ್ಡವರು ಬಾ ಇದೆ ಹೇಳ್ಬೋದು, ಬಟ್ ಅವಳಿಗೆ ಏನು ಗೊತ್ತಾಗಲ್ವಲ್ಲ, ಅಷ್ಟೊಂದು ಅಳ್ತಿದ್ರು ನಂಗೆ ನೋಡೋಕ್ಕಾಗಿಲ್ಲ. ಸರಿ, ಹೋಗಬೇಡ ಅಂದ್ಬಿಟ್ಟು ಫಸ್ಟ್ ನಾಷ್ಟಕ್ಕೆ ಹೋದ್ವಿ. ಆಮೇಲೆ ಅವಳು ಆರಾಮಾಗಿದ್ಲಲ್ವ, ಆವಾಗ ನನಗೆ ಸಖತ್ ಖುಷಿ ಆಯಿತು. ಇಡ್ಲಿ, ಮಸಾಲೆ ದೋಸೆ, ಪೂರಿ, ರೈಸ್ ಬಾತ್, ಆಮೇಲೆ ಟೊಮೆಟೊ ರೈಸ್, ಇನ್ನೂ ಏನೇನೋ ಆಯಿತು, ಎಲ್ಲರೂ ಈಸ್ಕೊಂಡು ಆಮೇಲೆ ನೆಮ್ಮದಿಗೆ ಇವಾಗ ಎಷ್ಟೋ ಥರ ತಿರುಗಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಯ್ತಲ್ಲ, ಎಲ್ಲಿಲ್ಲ ಅವ್ರು ಎಲ್ಲಿ ಕೊಡ್ತಾರೋ, ಅದ್ರ ಬದಲು ಇಲ್ಲಿ ನಿಂತ್ಕೊಂಡು ಇಟ್ಕೋಬಹುದು, ಚೆನ್ನಾಗೈತೆ ಅಲ್ವಾ. ಹೋಗ್ಬೇಕಾದ್ರೆ ನಾನು ಇದನ್ನೆಲ್ಲ ಡೀಟೇಲ್ ಆಗಿ ಏನೂ ನೋಡಿಲ್ಲ, ಮತ್ತು ಏನೂ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಗೋಪಿಗೂ ಬೇಜಾರಾಯಿತು, ಯಾಕಂದರೆ ನಾನು ವ್ಲಾಗ್ ಮಾಡ್ಕೊಳ್ತೀನಲ್ವ, ಏನು ಮಾಡ್ಕೊಳ್ತಿಲ್ಲ ಅಂದ್ಬಿಟ್ಟು ಇದನ್ನೆಲ್ಲ ಆಲ್ಮೋಸ್ಟ್ ಗೋಪಿನೇ ಶೂಟ್ ಮಾಡಿದ್ರು. ಸರಿ, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಬಿಸಿಲಂತೂ ತುಂಬಾ ಜಾಸ್ತಿ ಇತ್ತು, ಬೆಳಿಗ್ಗೆ ಎಷ್ಟು ತಣ್ಣಗಿತ್ತು, ಮಳೆ ಬರ್ತಿತ್ತು, ಬಟ್ ಮಧ್ಯಾಹ್ನ ಅಂತೂ ಅಷ್ಟೊಂದು ಬಿಸಿಲು, ಸೆಕೆ, ಯಪ್ಪ ನಮ್ಮ ಬೆಂಗಳೂರೇ ಪರವಾಗಿಲ್ಲ ಅನಿಸ್ಬಿಡ್ತು, ಆ ಲೆವೆಲ್ಗೆ ಬಿಸಿಲು. ಮತ್ತು ಅಲ್ಲಿ ಹಸುಗಳಂತೂ ಎಷ್ಟೊಂದು ಇದ್ವು, ಎಷ್ಟೊಂದು ಸಿಗ್ತಾನೆ ಇತ್ತು. ಮತ್ತು ಅಲ್ಲಿ ಮ್ಯೂಸಿಯಂ ಇದೆಯಂತೆ, ಮತ್ತು ಇನ್ನೂ ದೇವಸ್ಥಾನಗಳೆಲ್ಲ ಇದೆ, ಬಟ್ ನಾವು ಹೋಗಿಲ್ಲ. ನಾವು ಬೆಳಿಗ್ಗೆ ಅಲ್ಲಿ ರೈಲ್ವೆ ಸ್ಟೇಷನಿಂದ ಬಂದಿದ್ರಲ್ವ, ಅವ್ರ ಹತ್ರ ಮಾತಾಡಿಕೊಂಡು ಡೈರೆಕ್ಟ್ ಇನ್ನು ಬೇರೆ ಬೇರೆ ಪ್ಲೇಸಸ್ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ವ, ಸೊ ಅದಕ್ಕೆ ಹೋದ್ವಿ. ಇವಾಗ ಮಂಚಲಮ್ಮನ ದರ್ಶನ ಮಾಡಿಕೊಂಡು ಇವಾಗ ಮತ್ತೆ ಗೊಂಬೆಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ, ಬಿಕಾಸ್ ಆಚೆಗಡೆ ಹೋದಾಗ ಗೊತ್ತಲ್ವ ಏನಾದ್ರು ಚೆಲ್ಕೊಳ್ಳೋದಿದೆಲ್ಲ ಆಗ್ತಾಯಿರುತ್ತೆ. ಸೊ ಇದೇ ರೈಟ್ ಸೈಡ್ ಇತ್ತಲ್ಲ ವ್ಯಾನು, ಆ ಥರ ಸುಮೋ ಥರ ಇತ್ತು, ಅದು ಟಾಟಾ ಸುಮೋ ಥರ ಇತ್ತು.
ಆ ವೇನಲ್ಲಿ ನಾನು ಡ್ರೆಸ್ ಸ್ಯಾರಿ ಬಿಚ್ಚಿದೆ. ಮತ್ತು ಬಿಕಾಸ್ ಮತ್ತೆ ಬೇಬಿಗೆ ಫೀಡಿಂಗ್ ಮಾಡಬೇಕಲ್ವಾ, ಸ್ಯಾರಿಲಿ ಕಷ್ಟ ಆಗ್ತಿತ್ತು. ಸರಿ ನೋಡಿ, ಅವಳು ಫುಲ್ ಟಯರ್ಡ್ ಆಗಿದ್ಲು, ತಿಂದಿದ ತಕ್ಷಣ ಅವಳಗೆ ನಿದ್ದೆ. ಸರಿ, ಫಸ್ಟು ನಮಗೆ ಕರ್ಕೊಂಡೋಗಿದ್ದು ಅವರು, ಇದು ಆಂಜನೇಯ ಎಂದು, ಅಭಯ ಆಂಜನೇಯ ಅಂತ, 38 ಅಡಿ ಏನೋ ಉದ್ದ ಇದೆ. ಆಮೇಲೆ ಫುಲ್ಲು ನಿದ್ದೆ, ವ್ಯಾನಲ್ಲಿ ಅಷ್ಟು ಟಯರ್ಡ್ ಆಗಿದ್ವಿ ಎಲ್ಲರೂ, ಯಾಕಂದ್ರೆ ನಿದ್ದೆ ಇರಲಿಲ್ಲ. ಸರಿ, ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಪಂಚಮುಖಿ ಆಂಜನೇಯ ಅಂತ ಹೋಗಿದ್ರು. ಅಲ್ಲಿ ಕೂಡ ಒಂದಷ್ಟು ಪ್ಲೇಸಸ್ ನೋಡೋಕ್ಕಾಗಿಲ್ಲ, ಫುಲ್ಲು ಬಿಸಿಲು ಅಂದರೆ ಬಿಸಿಲು. ನಿಜ ಎಷ್ಟು ಬಿಸಿಲು ಗೊತ್ತಾ? ನಾನೇ ಅಂತಲ್ಲ, ಗೋಪಿ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಎಲ್ಲ ಅಲ್ಲಲ್ಲೇ ಕುತ್ಕೊಳ್ತಾ ಇದಾರೆ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಮತ್ತೆ ಶನಿವಾರ ಅಂದ್ಬಿಟ್ಟು ನಾವು ಪೂಜೆ ಮಾಡಿಸಿದ್ವಿ, ಅರ್ಚನೆ ಮಾಡಿಸಿ, ಮತ್ತೆ ಅಲ್ಲಿ ಜ್ಯೂಸ್ ಎಲ್ಲ ಕುಡಿದ್ವಿ, ಅದು ಯಾವುದು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಮತ್ತೆ ಅಲ್ಲಿ ಪುಷ್ಪಕ ವಿಮಾನ ಅಂತ ಇದೆಯಂತೆ, ಆಂಜನೇಯನ ಹಾಸಿಗೆ, ದಿಂಬು, ಮಲ್ಕೊಳ್ತಿದ್ದ ಸ್ಥಳ, ಮತ್ತೆ ಚಪ್ಪಲಿ, ಇದೆಲ್ಲ ಇದೆ, ಬಟ್ ನಾವು ಯಾವುದು ನೋಡಿಲ್ಲ. ಮತ್ತೆ ನಮ್ಗೇನು ಗೊತ್ತಾ, ಮೇನು ನಾವು ಯಾವುದು ವ್ಯಾನ್ ಬುಕ್ ಮಾಡಿದ್ರಿ ಅವ್ರು ಕರೆಕ್ಟಾಗಿ ನಮ್ಗೆ ಹೇಳ್ಬೇಕಾಗಿತ್ತು. ನಾವು ಬೆಳಿಗ್ಗೆ ಬುಕ್ ಮಾಡಿದ್ದವರೇ ಬೇರೆ, ಬಟ್ ಬಂದಿದ್ದೇ ಬೇರೆ, ಅವ್ರು ನಮಗೆ ಅದನ್ನೆಲ್ಲ ಡೀಟೇಲ್ ಆಗಿ ತೋರಿಸಿಲ್ಲ. ಆಮೇಲೆ ನಾನು ಬೇರೆ ವಿಡಿಯೋಸ್ ಎಲ್ಲ ನೋಡಿದೆ, ನೋಡೋಣ ಅಂತ. ಅವ್ರು ಎಷ್ಟು ಚೆನ್ನಾಗಿ ಕರ್ಕೊಂಡೋಗಿ ತೋರಿಸಿದ್ದಾರೆ, ಎಲ್ಲ ಅಲ್ಲೇ ಇದೆ, ಬಟ್ ನಮಗೆ ನೀಟಾಗಿ ಗೊತ್ತಿಲ್ಲ. ಬಟ್ ಪಂಚಮುಖಿ ಗಣಪತಿ ದೇವಸ್ಥಾನ, ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಬಂಡೆ ಮೇಲೇ ಉದ್ಭವ ಆಗಿರೋವಂಥ ಮೂರ್ತಿ ತುಂಬ ಚೆನ್ನಾಗಿತ್ತು. ದರ್ಶನಕ್ಕೆ ನಾವು ನೋಡಿದಾಗ ಫೋನ್ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ ಒಳಗಡೆ. ಸರಿ, ಅದ್ರದ್ದೇನು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಇದು ನೋಡ್ಬೋದು ಆಂಜನೇಯನ ಪಾದ ಎಷ್ಟು ದೊಡ್ಡದಿದೆ. ಸರಿ, ಅಲ್ಲಿ ಅರ್ಚನೆ ಮಾಡಿ, ಅವತ್ತಿನ ದಿನ ಶನಿವಾರ ಆಗಿರೋದ್ರಿಂದ ಅರ್ಚನೆ ಮಾಡಿ ಪೂಜೆ ಮಾಡಿಸಿದ್ವಿ. ರಾಯರು ಬಳಸ್ತಿದ್ದ ವರುಳ್ ಕಲ್ಲು ಎಷ್ಟು ಚೆನ್ನಾಗಿರಲ್ಲ, ನಂಗೆ ಇಷ್ಟ ಆಯ್ತು ಈ ಪ್ಲೇಸ್. ಬಾಯ್, ಇಲ್ಲಿ ಜಾರತ್ತೆ, ಹುಷಾರು. ವಾವ್, ಚೆನ್ನಾಗಿತ್ತಲ್ಲ, ನೀರು ಸಕ್ಕತ್ತಾ ಇದೆ ಅಲ್ಲಿ. ಎಷ್ಟು ಇಷ್ಟು ನೀರು ಇದ್ದಿದೆ, ಎಷ್ಟು ಚೆನ್ನಾಗಿ. ಬಟ್ ಅಲ್ಲಿ ಆಡಕ್ ಬಿಟ್ಟಿಲ್ವಲ್ಲ, ನೀರು ಗೋಪಿ ಕೋತಿದೆ. ಬಾಳೆ ನೆಚ್ಚಿಟ್ಬಿಡು. ಹೌದಾ, ಯಾರು ಹೇಳಿದ್ದು? ಗೋಪಿ ಮಗ ಅಳ್ತೈತೆ, ಎತ್ಕೊ ಹೋಗ್ಲಿ. ಏನದು ಗೋಪಿ, ಏನೋ ಮಿಲ್ಸಾಕ್ತು. ಗೊಂಬೆ ಇಲ್ಲಡ, ಗೊಂಬೆ ಇಲ್ಲಡ, ಪಾಪು ಅತ್ತೆ ಇಲ್ಲಿ. ಮಂಗಿ ನೆಕ್ಸ್ಟ್ ಪ್ಲೇಸ್ ಬಿಚಾಲಿ ಅಂತ. ನನಗೆ ಇಲ್ಲಿ ತುಂಬಾನೇ ಇಷ್ಟ ಆಯ್ತು. ಅಪ್ಪಣ್ಣಾಚಾರ್ಯರ ಮನೆ, ಮತ್ತೆ ರಾಯರು ಜಪಿಸುತ್ತಿದ್ದಂತ ಸ್ಥಳ, ಮತ್ತೆ ವಿಶ್ರಾಂತಿ ಪಡೆಯುತ್ತಿರುವ ಸ್ಥಳ, ಮತ್ತೆ ಅಪ್ಪಣ್ಣಾಚಾರ್ಯ ಶಿಷ್ಯರು ರಾಯರದು ಏಕಶಿಲಾದಲ್ಲಿ ಇದನ್ನ ರಾಯರದು ಪ್ರತಿಮೆ ಇರೋದಂತ, ಅಂದರೆ ಏನು ಹೇಳ್ತಾರೆ, ದೇವ್ರದ್ದು ಕಲ್ಲು ಅದು. ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ನದಿ ನೀರು ನೋಡ್ಬೋದು, ಎಷ್ಟು ಫೋರ್ಸಾಗಿ ನಡೀತಿತ್ತು ಗೊತ್ತಾ. ಬಟ್ ಆದರೆ ಅಲ್ಲಿ ಅಲೋ ಮಾಡಿಲ್ಲ ಆಡೋದಕ್ಕೆ. ಮತ್ತು ನರಸಿಂಹಸ್ವಾಮಿದು ವಿಗ್ರಹ ಕೂಡ ಇತ್ತು, ರಾಯರದು ಏಕಶಿಲಾ ವಿಗ್ರಹ, ಇದು ಫಸ್ಟ್ ಟೈಮ್ ಅಂತ ಇಲ್ಲಿ ಇರೋದು. ಇದ್ರದ್ದು ನನಗೆ ಡೀಟೇಲಾಗಿ ಹೇಳಕ್ಕೆ ಬರಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ನನಗಂತೂ ಈ ಪ್ಲೇಸ್ ಸಖತ್ ಇಷ್ಟ ಆಯಿತು. ಅಲ್ಲೇ ಗೊಂಬೆಗೆ ಅಲ್ಲಿ ಪ್ರಸಾದ ಊಟ ಕೂಡ ಹಾಕ್ತಾರೆ, ಬಟ್ ನಾವು ಹೋಗಿದ್ದ ಟೈಮಲ್ಲಿ ಮುಗ್ದೋಗಿತ್ತು. ಒಂದು ಸ್ವಲ್ಪ ಇತ್ತು ಅಂದರೆ ಅಲ್ಲೇನು ಸ್ಟಾಫ್ಸ್ ಊಟ ಎಲ್ಲ ಬಡಿಸ್ತಾರಲ್ಲ, ಅವರು ಊಟ ಮಾಡ್ತಿದ್ರು, ಅವ್ರ ಹತ್ರನೇ ಇಸ್ಕೊಂಡು ಗೊಂಬೆಗೆ ರಾಯರ ಪ್ರಸಾದ ಒಳ್ಳೇದಾಗಲಿ ಅಂದ್ಬಿಟ್ಟು ಗೊಂಬೆಗೆ ಮಾತ್ರ ಅಲ್ಲಿ ತಿನ್ನಿಸಿ ನಾವು ಹೋಟೆಲಲ್ಲಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಗೊಂಬೆಗೆ ಅಲ್ಲೇ ಕೋತಿನ ಮತ್ತು ನಾಯಿನೆಲ್ಲ ತೋರಿಸ್ಕೊಂಡು, ಅಲ್ಲಿ ನಾಯಿಗಳು ಒಂದೆರಡಿದ್ವು, ಅದನ್ನೆಲ್ಲ ತೋರಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ. ನಡೀರಿ, ನಮಸ್ತೆ ಮೇಡಮ್.
ಮತ್ತೆ ಅಲ್ಲಿ ಅಪ್ಪಣ್ಣಾಚಾರ್ಯರ ಮನೆ ಮತ್ತೆ ವಿಶ್ರಾಂತಿ ತಗೊಳ್ತಿದ್ದ ಸ್ಥಳ ಎಲ್ಲ ಇತ್ತು. ಬಟ್ ಅಲ್ಲಿ ಫುಲ್ ಟೈರ್ಡ್ ಆಗಿದ್ವಿ. ಮತ್ತೆ ಕಲ್ಲೂರ ಮಹಾಲಕ್ಷ್ಮಿ ಅಂತ ಏನೋ ಪ್ಲೇಸ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ವ್ಯಾನ್ ಅವರು. ಬಟ್ ಟು ಬಿ ಫ್ರ್ಯಾಂಕ್, ಎಲ್ಲರೂ ಫುಲ್ ಟೈರ್ಡ್ ಆಗಿದ್ವಿ. ನಾವೆಲ್ಲರೂ ಕೂಡ ಬೇಡ ಸಾಕು, ನಾವು ಹೋಗಿ ಅಟ್ಲೀಸ್ಟ್ 1-2 hours ಮಲ್ಕೋಬೇಕು, ರೆಸ್ಟ್ ಮಾಡಬೇಕು ಅಂದ್ಬಿಟ್ಟು ವಾಪಸ್ ಬಂದ್ವಿ. ಸರಿ, ವಾಪಸ್ ಇನ್ನೇನು ಊಟ ಅಂತೂ ಏನು ಮಾಡಿರಲಿಲ್ಲ, ಬೆಳಿಗ್ಗೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು. ಸರಿ, ಇವಾಗ ಏನಾದ್ರು ಸ್ನ್ಯಾಕ್ಸ್ ಮತ್ತು ಕಾಫಿ ತಿನ್ನೋಣ ಅಂತಂದ್ಬಿಟ್ಟು ಡೈರೆಕ್ಟ್ ಇಲ್ಲಿ ಹೋಟ್ಲ್ ಹತ್ರ ಬಿಡಿಸ್ಕೊಂಡ್ವಿ. ನೆಕ್ಸ್ಟ್ ಅವರೇ ಮತ್ತೆ ಬಂದು ಪಿಕಪ್ ಮಾಡ್ತಾರೆ ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಮಾಡೋದಕ್ಕೆ. ಗೊಂಬೆ ಬೇರೆ ಈ ಥರ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡ್ತಿದ್ಲು, ನನಗಂತೂ ಸಾಕಾಗೋಗಿತ್ತು. ಯಾವ ಪ್ಲೇಸು ಬೇಡಪ್ಪ, ಹೋಗಿ ಬಿಟ್ಟರೆ ಒಂದು ಸ್ವಲ್ಪ ಅವಳು ಮಲ್ಕೊಂಡು ಬಿಟ್ರೆ ಅವಳು ಆರಾಮಾಗಿರ್ತಾಳೆ ಅಂತಂದ್ಬಿಟ್ಟು ವಾಪಸ್ ಇವಾಗ ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಕೂಡ ಆಯಿತು ಆಲ್ರೆಡಿ, ಮತ್ತೆ ಇವಾಗ ಇನ್ನೊಂದ್ಸಲ ದರ್ಶನಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಈ ಡ್ರೆಸ್ನ ಹಾಕ್ಕೊಂಡಿದ್ದೆ. ಇವಾಗ 5:30 ಟೈಮ್, ಇನ್ನೇನು 7:45 ಏನೋ ನಮ್ಮ ಟ್ರೈನ್ ಇದೆ ಅಂತೆ. ಇಲ್ಲಿ ನೋಡ್ಬೋದು ನಮ್ಮ ರೂಮಿಂದ ಹೇಗಿದೆ ವ್ಯೂ ಅಂತ, ತುಂಬ ಚೆನ್ನಾಗಿದೆ. ಟೆಂಪಲ್ ಅಲ್ಲೇ ಕಾಣಿಸುತ್ತೆ, ಪಕ್ಕದಲ್ಲೇ ಇರೋದು. ಇದು ಬೃಂದಾವನ ಅಂತಲೇ ಏನೋ ಇದೆ ಇದ್ರದ್ದು, ಆ ರೂಮ್ಸ್ದು ಹೆಸರು ಏನೋ. ಸರಿ, ಇವಾಗ ಹೊರಡ್ತಾ ಇದ್ದೀವಿ, ಇನ್ನೊಂದ್ಸಲ ದರ್ಶನ ಮಾಡಿಕೊಂಡು ಮತ್ತೆ ಡೈರೆಕ್ಟಾಗಿ ಟ್ರೈನಿಗೆ ಹೋಗೋದು. ರಾಯರ ಸನ್ನಿಧಿ ಮುಗಿತು. ಇಲ್ಲಿ ಯಾರೋ ಊಟ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ಇಲ್ಲಿ ತೋರಿಸ್ತೀನಿ. ಸೊ ಹೋಗ್ಬೇಕಾದ್ರೆ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ದರ್ಶನ ಮಾಡಕ್ಕೆ ಹೋದ್ವಿ. ನಮಗೆ 1,001 rupees ಲೈನ್ ಇದಲ್ವಾ, ಆ ಲೈನಲ್ಲಿ ಬಿಟ್ಟರು. ಎಷ್ಟು ಹತ್ತಿರದಿಂದ ದರ್ಶನ ಆಯಿತು ಗೊತ್ತಾ, ಬೆಳಗ್ಗೆಗಿಂತ ನಾವು ಹೋಗ್ಬೇಕಾದ್ರೆ ದರ್ಶನ ಮಾಡಿದ್ವಲ್ಲ, ತುಂಬ ಹತ್ತಿರದಿಂದ ನೋಡಿದ್ವಿ. ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಾಯ್ತು ದರ್ಶನ. ನಾನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ತಗೊಂಡಿಲ್ಲ, ಅದಕ್ಕೋಸ್ಕರ ಒಂದಷ್ಟು ಆ್ಯಡ್ ಮಾಡಿರೋದನ್ನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಮಗುನಿಕೊಂಡು ಈ ಸಲ ತುಂಬ ಗೊಂಬೆ ಸ್ವಲ್ಪ ಕಿರಿಕಿರಿ ಮಾಡಿದ್ಲು, ಯಾಕಂದ್ರೆ ಬಿಸಿಲು ಕೂಡ ಅಲ್ಲೇ ಹಾಗೆ ಇತ್ತು. ಸರಿ, ಇವಾಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ, ಗೊಂಬೆಗೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಹೊರಟಿ ಬಂದಾದ್ಮೇಲೆ ದರ್ಶನ ಎಲ್ಲ ಆದಮೇಲೆ ಹಸು ಬೇಕು ಅಂತ ಕೂತ್ಕೊಂಡಿದ್ದಾಳೆ, ಹಸು ಬೇಕು ಕೊಡಿಸಿ ಅಂತಿದ್ದಾಳೆ. ಅಲ್ಲಿ ಬಿಟ್ಟು ಬರ್ತಾನೆ ಇಲ್ಲ, ಎಷ್ಟು ಜೋರಾಗಿ ಹತ್ತಲು ಗೊತ್ತಾ. ಅದಾದ್ಮೇಲೆ ನಾವು ಅಲ್ಲೇ ಊಟ ಮಾಡಿಕೊಂಡು ಒಂದು ಹೋಟೆಲಲ್ಲಿ, ನಾವೆಲ್ಲಿ ಗೋಬಿ ತಿಂದಿದ್ವಲ್ಲ ಅಲ್ಲಿ ಚೆನ್ನಾಗಿತ್ತು ಊಟ ಎಲ್ಲ, ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ನಾವು ಟ್ರೈನಿಗೆ ಹೊರಟ್ವಿ. ಟ್ರೈನ್ ಇದ್ದು 7:45, ಬಟ್ ಏನಾಯಿತು ಅಂದರೆ ಟ್ರೈನ್ ಬಂದಿದ್ದು 10:30. ಯೂಶ್ವಲಿ ವಾಪಸ್ ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಇದು ಅನುಭವ ಆಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಎಷ್ಟೊಂದು ವೀಡಿಯೋದಲ್ಲಿ ನೋಡಿದೆ ಟ್ರೈನ್ ಡಿಲೇ ಅಂತ, ಬಟ್ ನಾವು ಎಷ್ಟು ಬೇಗ ಬೇಗ ಗಬ ಗಬ ಅಂತ ಬಿಸಿ ಬಿಸಿ ಊಟ ತಿನ್ಕೊಂಡು ಹೋದ್ವಿ. ಟ್ರೈನ್ ಬಂದ್ಬಿಡುತ್ತೆ, ಮಿಸ್ ಆಗಿಬಿಟ್ರೆ ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದು ಮಗುನಿಕ್ಕೊಂಡು, ಮತ್ತೆ ನಾವು ಜಾಸ್ತಿ ಫೋಕಸ್ ಮಾಡಿದ್ದು ಮಗು ಮತ್ತೆ ತಾತ, ವಯಸ್ಸಾಗಿದೆ ತಾತಂಗೆ ಓಡೋಕ್ಕಾಗಲ್ಲ ಏನಿಲ್ಲ, ಇದೆರಡು ಫೋಕಸ್ ಮಾಡಿ ಬೇಗ ಟೈಮಲ್ಲಿ ಇರಬೇಕು ಅಂತ ಹೊರಟ್ವಿ. ನೋಡಿದ್ರೆ ಟ್ರೈನ್ ಬಂದಿದ್ದು 10:30, ಆವಾಗ ಅನಿಸ್ತಿತ್ತು ಇನ್ನೇನೋ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ ಮಂತ್ರಾಲಯದಲ್ಲಂತೆ, ರಾಯರುದ್ದೆಲ್ಲ ನೋಡ್ಕೊಂಡೇ ಬರ್ಬೋದಾಗಿತ್ತು ಆರಾಮಾಗಿ, ಬಟ್ ಟ್ರೈನ್ ಹಿಂಗೆ ಮಾಡ್ತು ಅಂತ ಸಖತ್ ಬೇಜಾರಾಯಿತು. ಅದಾದಮೇಲೆ ನಾನು ಅಲ್ಲಿ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿ ರೆಸ್ಟ್ ರೂಮ್ ಇರುತ್ತೆ, ಲೈಕ್ ವಿಶ್ರಾಂತಿ ಪಡೆಯುವ ಸ್ಥಳ ಅಂತ ಏನೋ ಇರುತ್ತಲ್ವಾ ರೈಲ್ವೆ ಸ್ಟೇಷನ್ಗಳಲ್ಲೆಲ್ಲ ವಿಸಿಟರ್ಸ್ಗೆ. ಪ್ಲೇಸಲ್ಲೇ ಗೊಂಬೆಗೆ ಊಟ ಮಾಡಿಸಿ, ಮತ್ತೆ ಅವಳು ಸಂಪ್ರೀತ್ ಒಂದು ಆಟ ಆಡಿದ್ರು ಗೊಂಬೆ ಅಂತೂ ಫುಲ್ ಆಟ ಆಡಿದ್ಲು. ಅಮ್ಮ ಅತ್ತೆ ಎಲ್ಲರೂ ಫುಲ್ ಟೈರ್ಡ್ ಆಗಿದ್ವಿ, ನಿದ್ದೆ ಇಲ್ದ್ರೆ ಎಲ್ಲ ಅಲ್ಲೇ ಮಲ್ಕೊಂಡಿದ್ರು. ನಾನು ಯಾವುದು ವಿಡಿಯೋ ಕ್ಲಿಪ್ಪಿಂಗ್ಸು ತಗೊಂಡಿಲ್ಲ, ಬಿಕಾಸ್ ಅಷ್ಟು ಟೈರ್ಡ್, ಫಸ್ಟ್ ಟೈಮ್ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡಿಲ್ಲ. ಅದಕ್ಕೆ ಏನಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ, ಗೊಂಬೆ ಹಸುಬೇಕಂತ ಹೆಂಗೆ ಅಳ್ತಿದ್ದಾಳೆ ಅಂತ. ಗೊಂಬೆ ಇಲ್ಲಿ, ಗೊಂಬೆ ಗೊಂಬೆ ಇಲ್ಲಿ 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 ಗೊಂಬೆ, ನೀನ್ ಬಾಗ ಒಪ್ಪಿದ್ರ ಗೊಂಬೆ ಗೊಂಬೆ ಇಲ್ಲಿ ಇಲ್ಲಿ. ಏ ಪುನರ್ವಿ, ಏ ಪುನ್ನು, ಸೊ ಹೇಳ್ದಂಗೆ ಆಮೇಲೆ 10:30 ಹಂಗೇನೋ ಟ್ರೈನ್ ಬಂತು. ಅದು ಕೂಡ ಕೋಚ್ ಒಂದು ಅಲ್ಲಿ ಏನು ಗೊತ್ತಾ, ಈ ಬೆಂಗಳೂರು ಮೆಜೆಸ್ಟಿಕ್ ಥರ S1
2S3 ಎಲ್ಲ ಯಾವ ಥರ ಇರ್ತಂಥ ಬೋರ್ಡ್ಸ್ ಇರಲ್ಲ, ಜಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಮುಂದೆ ಹಿಂದೆ ಅಂತ, ಹೋಗಿ ಹತ್ರ ನಾವು ನಿಂತಿರಬೇಕು, ಆಮೇಲೆ ಚೇಂಜ್ ಮಾಡ್ಕೋಬೋದು. ಬಟ್ ಆದರೂ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು. ಸರಿ, ಅದಾದಮೇಲೆ ನೈಟ್ ಆರಾಮಾಗಿ ಮಲ್ಕೊಂಡ್ಲು ಗೊಂಬೆ. ಮಾರನೇ ದಿವಸ ಬರಬೇಕಾದ್ರೆ ಆರಾಮಾಗಿ ಮಲಗಿದ್ಲು, ಏನೋ ಡಿಸ್ಟರ್ಬೆನ್ಸ್ ಇರಲಿಲ್ಲ, ಯಾಕಂದ್ರೆ ಅವಳು ಫುಲ್ ಟಯರ್ಡ್ ಆಗಿದ್ಲಲ್ವ, ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ, ಅಷ್ಟು ಟಯರ್ಡ್ ಆಗಿತ್ತು. ಮಾರ್ನಿಂಗ್ ಬಂದು ನಾರ್ಮಲ್ ಯೂಶ್ವಲಿ ಮನೆ ರೊಟೀನ್ ಇರುತ್ತಲ್ಲ ಅದೇ. ಸೊ ಇಷ್ಟ ಆಗಿತ್ತು ಮಂತ್ರಾಲಯ ಪಾರ್ಟ್ 2 ವ್ಲಾಗ್. ನಾನು ಅಷ್ಟು ನೀಟಾಗಿ ಮಾಡ್ಕೊಂಡಿಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಹೋದರೆ ಡೀಟೇಲ್ ಆಗಿ ವೀಡಿಯೋಸ್ನ ಮಾಡ್ಕೊಳ್ತೀನಿ, ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವ್ರ ಮೊಬೈಲ್ಗಳಲ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ತೆ, ಬಾಯ್.